ಕೊರೋನಾ ಸಂಕಷ್ಟದ ಸಮಯದಲ್ಲಿ ಇಲ್ಲೊಂದು ಸ್ನೇಹಿತರ ಬಳಗ ಧರ್ಮಾತೀತವಾಗಿ ನೆರವಿನ ಹಸ್ತ ಚಾಚುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ತಮ್ಮ ಸಂಕಷ್ಟಗಳನ್ನು ಹೇಳಿಕೊಳ್ಳಲು ಪ್ರಾರಂಭಿಸಿದ ಹಿನ್ನೆಲೆಯಲ್ಲಿ ಫರ್ನಿಚರ್ ಅಂಗಡಿಯ ಮಾಲೀಕರಾದ ರಾಜೀವ್ ನಗರದ ನಿವಾಸಿ ಅಫ್ಸರ್ ಅಹಮದ್ ಮತ್ತು ಜಂಜಂ ಬಜಾರ್ನ ಹಾರಿಫ್ ಸೇಠ್, ಇರ್ಫಾನ್ ಸೇಠ್, ಮೊಹಮ್ಮದ್ ಸೇಠ್, ಬಾಷಾ ಗ್ರೂಪ್ ಮುಖ್ಯಸ್ಥರಾದ ಖಾಜಾ ಮೊಹಿಯುದ್ದೀನ್, ಇಬ್ರಾಹಿಂ ಸೇಠ್, ಅಲ್ಲೂರು ವೆಲ್ಫೇರ್ ಟ್ರಸ್ಟ್ ಹಾಗೂ ಇತರ ಸ್ನೇಹಿತರೆಲ್ಲ ಜೊತೆಗೂಡಿ ರಿಂಗ್ ರೋಡ್ನಲ್ಲಿರುವ ಉದಾಫ್ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಯುನೈಟೆಡ್ ಗ್ರೂಪ್ ಕೋವಿಡ್ 19 ಹೆಸರಿನಲ್ಲಿ ದಿನಸಿ ಕಿಟ್ ತಯಾರಿಸಿ ಇಲ್ಲದವರಿಗೆ ನೀಡುತ್ತಿದ್ದಾರೆ. ಈ ಕೋವಿಡ್ 19 ಈ ಒಂದು ಹೊಸ ಸಮಸ್ಯೆ ಪೂರ್ತ ಪ್ರಪಂಚಕ್ಕೆ ಸಾಕಷ್ಟು ತೊಂದರೆ ಕೊಟ್ಟಿದೆ. ಅದರಲ್ಲಿ ನಮ್ಮ ದೇಶದಲ್ಲೂ ಹಿಂದಿನ 2 ತಿಂಗಳಿಂದ ನಾವು ಇದೆಲ್ಲ ಅನುಭವಿಸ್ತಾ ಇದ್ದೀವಿ. ಜೊತೆಗೆ ಮಾರ್ಚ್ 22-23 ತಾರೀಕು ಈಚೆಗೆ ಲಾಕ್ಡೌನ್ ಅಂತ ಶುರುವಾಯಿತು. ಅದು ನಮ್ಮ ಸರ್ಕಾರ ಒಂದು ಒಳ್ಳೆಯ ರೀತಿಯಲ್ಲಿ ಅದು ಒಂದು ಒಳ್ಳೆಯ ಆದೇಶ ಮಾಡಿತು. ಸೋಷಿಯಲ್ ಡಿಸ್ಟೆನ್ಸಿಂಗ್ಗೂ ಅತಿ ಮುಖ್ಯವಾದ ಇದಕ್ಕೆ ಒಂದು ರೆಮಿಡಿ ಅಂತ ಹೇಳಿ ಲಾಕ್ಡೌನು ಜಾರಿಯಲ್ಲಿ ಬಂತು. ಅದಾದ ಮೇಲೆ ಹೆಚ್ಚು ಕಡಿಮೆ ಒಂದು 10-15 ದಿವಸ ಜನಕ್ಕೆ ಅಷ್ಟು ತೊಂದರೆ ಆಗಲಿಲ್ಲ. ಮತ್ತೆ ಏಪ್ರಿಲ್ 10 ಇಂದ ಹಿಡಿದು ಈ ಊಟ ತಿಂಡಿ ಅದರ ಸಮಸ್ಯೆ ಶುರುವಾಯಿತು. ಕಾರಣ ಇದು ಒಂದೇ, ಏನಂದರೆ ಜನ ಸಂಪಾದನೆ ಮಾಡೋಕ್ಕೆ ಏನು ಡೈಲಿ ಓಡ್ತಾಯಿದ್ರು ಅವ್ರಿಗೆಲ್ಲ ಡೈಲಿ ವೇಜ್ ಅರ್ನರ್ಸ್ಗೆ ಸಾಕಷ್ಟು ತೊಂದರೆ ಆಯಿತು. ಆಟೋಸ್ ಆಗಲಿ, ಆ್ಯಪ್ ಇದು ಹೆಲ್ಪರ್ಸು, ಡೈಲಿ ವೇಜ್ ಅರ್ನರ್ಸು, ತರಾವರಿ ಜನ ನಮ್ಮ ದೇಶದಲ್ಲಿ ತುಂಬ ಇದ್ದಾರೆ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಅವ್ರಿಗೆ ಊಟ ತಿಂಡಿ, ಹಾಟ್ ಮೀಲ್ಸು ಅಂಥವೆಲ್ಲ ಸಪೋರ್ಟ್ ಸಿಸ್ಟಮು ಸಾಕಷ್ಟು ಸಮಸ್ಯೆಗಳು ಮಾಡ್ತಾ ಬಂದಿದೆ. ಅದರಲ್ಲಿ ನಾನು, ನಮ್ಮ ಒಂದು ಕೆಲವು ಫ್ರೆಂಡ್ಸು, ಈ ಜಂಜಂ ಬಜಾರ್ ಅವರ ಆರಿಫ್ ಸೇಟ್ ಆಗಲಿ, ಇರ್ಫಾನ್ ಸೇಟ್ ಆಗಲಿ, ಮತ್ತು ಮೊಹಮ್ಮದ್ ಸೇಟು, ಮತ್ತು ಬಾಷಾ ಗ್ರೂಪ್ ಅವರ ಮುಖ್ಯಸ್ಥರು ಖಾಜಾ ಮೊಹಿಯುದ್ದೀನು, ಮತ್ತು ಇಬ್ರಾಹಿಂ ಸೇಟು, ಮತ್ತು ಮಸೀದಿ ಅಲ್ನೂರ್ ವೆಲ್ಫೇರ್ ಟ್ರಸ್ಟು, ಮಸೀದಿ ಬನಿಮಂಟಪ್ ಏಲೌಟ್ ಅವರ ಸದಸ್ಯರೆಲ್ಲ ಸೇರಿ ನಾವೆಲ್ಲ ಕೂಡಿ ಒಂದು ಯುನೈಟೆಡ್ ಗ್ರೂಪ್ ಕೋವಿಡ್ 19 ಅಂತ ಹೆಸರಿಂದ ನಾವು ಅದನ್ನು ಚಾಲನೆಯಲ್ಲಿ ತಂದ್ವಿ. ಇವೆಲ್ಲ ಜನ ಸೇರಿದ್ವಿ ಅಷ್ಟೇ, ಇದು ಯಾವುದು ರಿಜಿಸ್ಟರ್ಡ್ ಬಾಡಿ ಅಲ್ಲ. ಬಟ್ ನಾವು ಸೋಫಾರ್ ದೇವರ ಕೃಪೆಯಿಂದ ನಾವು ಶುರು ಮಾಡಿದ್ದು ಒಂದು 1,000 ಕಿಟ್ಟಿಂದ, ಅದು ಹೋಗ್ತಾ ಇವತ್ತು ದೇವ್ರ ಕೃಪೆ ನಾವು 11,500 ಕಿಟ್ಸು ನಾವು ಮುಟ್ಟಿದ್ದೀವಿ. ಅಷ್ಟು ಡಾನರ್ಸು ನಮ್ಮ ಹತ್ರ ಮೊಬಿಲೈಸ್ ಆಗಿದ್ದಾರೆ. ಕೆಲವರು 1 ಕಿಟ್ಟಿಂದ ಹಿಡಿದು 100 ಕಿಟ್ಟಿಂದ ಹಿಡಿದು 500 ಕಿಟ್ಟು ಕೂಡ ಕೊಟ್ಟು ಬಂದಿದ್ದಾರೆ. ಆ ಫುಡ್ ಕಿಟ್ಟಲ್ಲಿ ಹೆಚ್ಚು ಕಡಿಮೆ ಅದು ನಮ್ಮ ಅದರ ಬೆಲೆ ಒಂದು 700 ರೂಪಾಯಿ ಬೀಳುತ್ತೆ. ಅದನ್ನು ನಾವು ಪ್ರತಿ ಮನೆಗೆ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್ ಆ್ಯಂಡ್ ಕ್ರೀಡ್ ಎಲ್ಲ ಜನಾಂಗದವ್ರಿಗೂ ನಾವು ಇದಕ್ಕೆ ಹಂಚಕ್ಕೆ ಒಂದು ಸಿಸ್ಟಮ್ನ ಇವಾಲ್ವ್ ಮಾಡಿದ್ದೀವಿ. ಜೊತೆಗೆ ನಾವು ಸೋಫಾರ್ 7,500 ಕಿಟ್ಸ್ ನಾವು ಹಂಚಿಕೆ ಮಾಡಾಗಿದೆ. ಮುಖ್ಯವಾದ ಏರಿಯಾಸು ಯಾವುದು ಅಂದರೆ ದೇವರಾಜರ್ಸ್ ರೋಡು, ಕ್ಯಾತ್ಮನಹಳ್ಳಿ, ಜ್ಯೋತಿನಗರ, ತ್ರಿವೇಣಿ ಸರ್ಕಲ್ ಸರೌಂಡಿಂಗ್ಸು, ನೆಹರು ನಗರ, ಶ್ರೀನಗರ್, ಸಾದ್ಗಳ್ಳಿ, ಬಿಎಂ ಶ್ರೀನಗರ್, ಅಜೀಜ್ ಸೇಠ್ ಬಿ ಡಿ ಕಾಲೋನಿ, ಉದಯಗಿರಿ ಮುಖ್ಯ ರಸ್ತೆಗಳು, ರಾಮಾಬಾಯಿ ನಗರ, ಮಾದಾಪುರ್, ಮಂಡಿ ಮೊಲ್ಲಾ ಸರೌಂಡಿಂಗ್ಸು, ಮತ್ತು ಮುಖ್ಯವಾಗಿ ಕೆಲವು ಮೈಗ್ರೆಂಟ್ಸ್ಗೂ ನಾವು ಕೊಟ್ಟಿದ್ದೀವಿ. ಮೈಗ್ರೆಂಟ್ಸು ಈ ರಾಜಸ್ಥಾನ ಮತ್ತು ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರೋ ಅಂಥವ್ರಿಗೂ ಇಲ್ಲಿ ಬಂದು ಅವ್ರಿಗೆ ಏನೂ ಕೆಲಸ ಇಲ್ಲದೆ ಟೈಲ್ ಲೇಯರ್ಸ್ ಆಗಲಿ, ಸಿಮೆಂಟ್ ವರ್ಕರ್ಸ್ ಆಗಲಿ, ಅಂಥವ್ರಿಗೂ ನಾವು ನಮ್ಮ ಕಡೆಯಿಂದ ಅವ್ರಿಗೂ ಸಹಕಾರ ತಲುಪಿದೆ. ಕೆ ಆರ್ ಮಿಲ್ ಆಗಲಿ, ಅವ್ರಿಗೆ ಮೈಗ್ರೆಂಟ್ಸ್ ಅಂತೀವಿ, ಜೊತೆಗೆ ಮಂಟಿ, ಎಲ್ವಾಲು, ಹಿಂಕಲ್ಲು, ಹೊರಳ್ಳಿ, ಆಮೇಲೆ ಮುಖ್ಯವಾಗಿ ತಾಲೂಕು ಲೆವೆಲಲ್ಲಿ ನಾವು ನಂಜನಗೂಡು, ಚಾಂದ್ಪುರು ಮತ್ತು HD ಕೋಟೆ
ಒಂದೊಂದು ತಾಲೂಕಲ್ಲಿ ಹೆಚ್ಚು ಕಡಿಮೆ 35 40 ವಿಲೇಜಸ್ ಇರುತ್ತೆ ಅಂತವರಿಗೆಲ್ಲ ನಾವು ಕೇಟರ್ ಮಾಡೋಕ್ಕೆ ಸಾಕಷ್ಟು ಒಂದು ಒಂದು ಕೆಲಸ ಮಾಡಿದ್ದೀವಿ ನಮ್ಮ ಟಾರ್ಗೆಟ್ ನಾವು ಶುರುವಲ್ಲೇ ಏನು ಯೋಚನೆ ಮಾಡಿದ್ವಿ ಒಂದು 25,000 ಕಿಟ್ಟು ನಾವು ಮುಟ್ಟಬೇಕು ಅಷ್ಟು ಕಿಟ್ ನಾವು ಅಂಜದೇ ಇದ್ದರೆ ಅಲ್ಲಿ ನಾವು ಹೆಚ್ಚು ಜನಕ್ಕೆ ನಾವು ತಲುಪೋಕ್ಕಾಗಲ್ಲ ಕನಿಷ್ಠ ಪಕ್ಷ ಅಷ್ಟು ನಾವು ತಲುಪಬೇಕು ಅಂತ ನಾವು ಒಂದು ಇಚ್ಛೆ ಪಟ್ಟಿದ್ದೀವಿ ನಾವು ಸದ್ಯಕ್ಕೀಗ ಹಾಫ್ ಇದ್ದೀವಿ ಇನ್ನೂ ಲಾಕ್ಡೌನ್ ಇಷ್ಟು ಕಾಲ ನಡೆಯುತ್ತೆ ಇದಾದ ಮೇಲೆ ನಮ್ಮ ಇನ್ನೊಂದು ಅಜೆಂಡಾ ಏನಿದೆ ಅಂದರೆ ಈ ಡೈಲಿ ವೇಜ್ ಅರ್ನರ್ಸ್ ಯಾರಿದ್ರು ಫ್ರೂಟ್ಸ್ ಮಾರೋರು ವೆಜಿಟೇಬಲ್ ವೆಂಡರ್ಸ್ ಆಗಲಿ ಆಮೇಲೆ ಬಟ್ಟೆ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ ಅಂಥವ್ರಿಗೆಲ್ಲ ನಾವು ಒಂದು 10,000 5,000 20,000 ಕೊಟ್ಟು ಅವರಿಗೆ ರೀಹ್ಯಾಬಿಲಿಟೇಷನ್ ಕೂಡ ನಾವು ಮಾಡಬೇಕು ಅಂತ ಅದರ ವಿಚಾರವಾಗೂ ನಾವು ಯೋಚನೆ ಮಾಡಿದ್ದೀವಿ ನನ್ನ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸೇರಿ ಇದು ಒಂದು ನಾನ್ ಪೊಲಿಟಿಕಲ್ ಟೀಮು ಇದು ಯಾವುದೋ ರಾಜಕೀಯವಾದ ಇದು ಏನು ಇಲ್ಲ ಆದರೂ ನಮಗೆ ಎಲ್ಲರೂ ಆಶೀರ್ವಾದ ಇದೆ ನಮ್ಮ ಎಮ್ ಎಲ್ ಎಗಳಾಗಲಿ ಅವ್ರದ್ದೆಲ್ಲ ಆಶೀರ್ವಾದ ಇದೆ ಆ ಪ್ರಕಾರ ನಾವು ಒಂದು ಕೆಲಸ ಮಾಡಿದ್ದೀವಿ ನಾವು ಮುಖ್ಯವಾಗಿ ಪೊಲೀಸ್ ಅವರ ಶಾಖೆನ ಅವರು ಸಾಕಷ್ಟು ನಮಗೆ ಸಹಕಾರ ಕೊಟ್ಟಿದ್ದಾರೆ ನಾವು ಹೋಗಿ ಹಂಚ್ತಾ ಇದ್ವಿ ಎಲ್ಲೆಲ್ಲಿ ಪದಾರ್ಥ ಹಂಚ್ತಾ ಇದ್ವಿ ಅಲ್ಲೆಲ್ಲ ನಮ್ಗೆ ಲಾ ಆ್ಯಂಡ್ ಆರ್ಡರು ಸೋಷಿಯಲ್ ಡಿಸ್ಟೆನ್ಸಿಂಗು ಅದಕ್ಕೆ ಮತ್ತೆ ಪಾಸಸ್ ಎಲ್ಲ ಪ್ರೊವೈಡ್ ಮಾಡಿ ಇದು ಇದು ಹೆಂಗಿದೆ ಅಂದರೆ ಈ ಊಟ ತಿಂಡಿ ಹಂಚೋದು ಒಂದು ಮನಸ್ಸತ್ವ ಒಂದು ಮನುಷ್ಯನಿಗೆ ನಾವು ಅವ್ರ ಮನೆಯವ್ರಿಗಾಗಲಿ ಒಂದು 6-8 ಜ್ಯೂಸದ್ದು ನಾವು ಒಂದು ರ್ಯಾಷನ್ ಕೊಡ್ತಾ ಇರೋದು ನಮ್ಮ ಇನ್ನೊಂದು ಅಜೆಂಡಾ ಏನಿತ್ತಂದ್ರೆ ಒಂದು ಸಾರಿ ಕೊಟ್ಟ ಮೇಲೆ ಮತ್ತೆ ಅದೇ ಮನೆಗೆ 2ನೇ ಸಾರಿ ತಲುಪಬೇಕು ಕಾರಣ ಇಷ್ಟೇ ಅವರು ಬೇರೆ ಬೇರೆಯವ್ರ ಹತ್ರ ಇಸ್ಕೊಳ್ಬಾರ್ದು ಕಾನ್ಸಂಟ್ರೇಷನ್ನು ಸೆಂಟ್ರಲೈಸೇಷನ್ ಆಫ್ ಇದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸೆಂಟ್ರಲೈಸ್ ಆಗಿರಬೇಕು ನಾವು ನೆಹರು ನಗರ ಎಕ್ಸಾಂಪಲ್ ಕವರ್ ಮಾಡಿದ್ವಿ 550 ಮನೆ ಯಾ ಜನಾಂಗದವ್ರು ಇರಲಿ ಎಲ್ರಿಗೂ ಹಂಚಿ ಬಂದಿದ್ದೀವಿ ಅದರಲ್ಲಿ ಯಾವ ಥರವೂ ಭೇದ ಭಾವ ಇಲ್ಲ ಎರಡನೇದೇನೆಂದರೆ ಅಲ್ಲಿ ಕೆಲವು ಮನೆಯವರು ಬೇಡಪ್ಪ ನಮ್ಮ ಹತ್ರ ಇದೆ ಅಂತ ಹೇಳಿ ತಗೊಳ್ಳಲಿಲ್ಲ ಇಷ್ಟು ಒಂದು ಶಾಂತವಾದ ವಾತಾವರಣದಲ್ಲಿ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ನಾವು ಇದು ಇದು ದೇವ್ರ ಕೆಲಸ ಇದು ಇದು ಇಷ್ಟು ಮೊಬಿಲೈಸ್ ಮಾಡಿದ್ರು ಕಷ್ಟ ದೇವರು ಯಾರಿಗೆ ಶಕ್ತಿ ಕೊಟ್ಟಿದೆ ಅವರೆಲ್ಲ ದಾನ ಮಾಡಬೇಕು ಈ ಒಂದು ನಾವು ಯಾ ಇದರಿಂದ ಕ್ರಾಸ್ ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಸ್ಟೇಜ್ ಹೆಂಗಿದೆ ಅಂದರೆ ಅದು ಎವ್ರಿಬಡಿ ನೀಡ್ಸ್ ಸಮ್ ಸಪೋರ್ಟ್ ಸೊ ದೇವರು ಯಾರಿಗೆ ಕೊಟ್ಟಿಯಾನೆ ಅದು ಆ ದುಡ್ಡು ಮತ್ತು ಆಸ್ತಿಯಲ್ಲಿ ಅದು ಬೇರೆಯವನಿಗೆ ನಾವು ಯಾರಿಗೂ ಪೂರ್ ಅಂತ ಪದ ಯೂಸ್ ಮಾಡಿಲ್ಲ ವಿ ಹವ್ ಕಾಲ್ಡ್ ಇಟ್ ಆ್ಯಸ್ ನೀಡಿ ಯಾರಿಗೆ ಬೇಕೋ ಅವ್ರಿಗೆ ನಾವು ಕೊಡ್ತಾ ಬಂದಿದ್ದೀವಿ ನಾವು ಯಾರಿಗೂ ಬಡವು ಅಂತ ಆ ಪದನೇ ಎಲ್ಲೂ ನಾವು ಯೂಸ್ ಮಾಡಿಲ್ಲ COVID-19 ಫಾರ್ ದಿ ನೀಡಿ ಅಂತಲೇ ನಾವು ಹೇಳಿರೋದು ಯುನೈಟೆಡ್ ಗ್ರೂಪ್ COVID-19 ಫಾರ್ ದ ನೀಡಿ ಕ್ವಾರಂಟೈನಲ್ಲಿ ಕೆಲವು ಅಂಥ ಕೇಸಸ್ಸು ನಮಗೂ ಕಂಡು ಬಂತು ನಾವು ಅಂಥ ಕಡೆಯೂ ಸಾಕಷ್ಟು ಸಪೋರ್ಟ್ ಮಾಡಿದ್ದೀವಿ ಬಟ್ ನಾನು ತಮ್ಗೆ ಹೇಳ್ದಂಗೆ ಪದೇ ಪದೇ ನಾನು ಡಾನರ್ಸ್ಗೂ ಕೂಡ ಒಂದು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾರ್ಯಾರು ನಮ್ಮ ಈ ಒಂದು ಸಣ್ಣ ಕೆಲಸಕ್ಕೆ ಅವರು ಅದರಲ್ಲಿ ಸಹಕಾರ ಕೊಟ್ಟಿದ್ದಾರೆ ಎರಡನೇದು ಮತ್ತೆ ಮತ್ತೆ ಅವರು ನಮಗೆ ಸಹಕಾರ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ವಿ ಆರ್ ಟ್ರೈಂಗ್ ಟು ವೈಡನ್ ದಿ ಸ್ಪೇಸ್ ನಾವು ಹೊಸ ಹೊಸ ಜನ ಎಲ್ಲರಿಂದನೂ ನಾವು ಕೂಡಿ ಇದು ಭಾಳ ಒಂದು ಒಳ್ಳೆ ನಿಯತ್ತಿಂದ ಟೋಟಲ್ ಟ್ರಾನ್ಸ್ಪರೆನ್ಸಿಯಿಂದ ನಾವು ಈ ಅಂಚಿಗೆ ಕೆಲಸ ನಾವು ಮಾಡ್ತಾ ಹೋಗ್ತೀವಿ ಆಮೇಲೆ ಇದರ ಜೊತೆಗೆ ನಾನು ಇನ್ನೊಂದು ಒಂದು ಮುಖ್ಯವಾದ ವಿಚಾರ ತಮ್ಮ ಮುಂದೆ ಇಡಬೇಕು ಅಂತ ಇಷ್ಟಪಡ್ತೀನಿ ನಮ್ಮ ಈ ವಕ್ಫ್ ಮಂಡಳಿ ಆಸ್ತಿಗಳು ಸಾಕಷ್ಟು ಇದೆ ಆ ವಕ್ಫ್ ಮಂಡಳಿ ಆಸ್ತಿ ಅದನ್ನು ಅದರಿಂದ ಆದಾಯಗಳು ಸಾಕಷ್ಟು ಇದೆ ಈಗ ಕರ್ನಾಟಕ ಸರ್ಕಾರ ಮತ್ತು ವಕ್ಫ್ ಬೋರ್ಡಿಂದ ಅಲ್ಲೂ ಕೂಡ ಆರ್ಡರ್ ಸಹ ಜಾರಿಯಾಗಿದೆ ಅದು ತನ್ವೀರ್ ಶೇಟ್ ಅವರು ಅದರ ಜಿಮ್ಮೇವಾರಿಯಲ್ಲಿ ಮಾಡಿದ್ದಾರೆ 20-30% ಪ್ರತಿ ಸಂಸ್ಥೆ ಅದು ಆದಾಯದಲ್ಲಿ ಹಂಚಿಕೆ ಮಾಡಬೇಕು ಅಂತ ಅದು ಒಂದು ಆಗಿದೆ ಅದು ನಮ್ಮ ಈ ಸಂಸ್ಥೆಯಿಂದ ಬಿಟ್ಟು ಅದು ಕೆಲಸ ಸಪ್ರೇಟಾಗಿ ಆಗುತ್ತೆ ಇದಕ್ಕೆ ಅದಕ್ಕೆ ನಾನು ಇದು ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೆ ಅಂದರೆ ನಾನು ವಕ್ಫ್ ಬೋರ್ಡ್ ಚೇರ್ಮನ್ ಆಗಿರೋ ಕಾರಣಕ್ಕೆ ಕೆಲವರು ಏನು ತಿಳ್ಕೊಂಡಿದ್ದಾರೆ ಇದು ವಕ್ಫ್ ಮಂಡಳಿ ದುಡ್ಡು ಕೂಡ ನಾವು ತಂದು ಹಂಚಿದ್ದೀವಿ ಅಂತ ಅದು ಯಾವ ಕಾರಣಕ್ಕಲ್ಲ ಇದು ಜನಾಂಗದ ದುಡ್ಡು ಎವ್ರಿಬಡಿ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಒಂದು ನಾವು ತಮ್ಮ ಮುಂದೆ ಹೇಳ್ದಂಗೆ ಒಂದು ಕಿಟ್ಟಿಂದ ಹಿಡಿದು 500-1,000 ಕಿಟ್ಟು ಕೂಡ ಒಬ್ಬೊಬ್ಬರು ಕೊಟ್ಟಿದ್ದಾರೆ ಅಷ್ಟು ದಾನ